ನಮ್ಮ ಇವತ್ತಿನ ಪವರ್ ವಿತ್ ಲೀಡರ್ ಕಾರ್ಯಕ್ರಮದ ವಿಶೇಷ ಅತಿಥಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಉಮಾಪತಿ ಎಸ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಇವತ್ತಿನ ಸಂಪೂರ್ಣ ಮತಯಾಚನೆಯ ದಿನಚರಿ ಹೇಗಿರಲಿದೆ, ಜನರ ಜೊತೆ ಯಾವ ರೀತಿಯ ಒಡನಾಟ ಇದೆ, ಜನರು ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಅನ್ನು ಅವರ ಬಗ್ಗೆ ಹೇಳ್ತಾರೆ, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಕಂಪ್ಲೀಟ್ ಆಗಿ ನೀಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಜೊತೆ ಉಮಾಪತಿ ಶ್ರೀನಿವಾಸ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ವೆಲ್ಕಮ್ ಟು ದ ಶೋ. ಇವತ್ತು ಸಂಪೂರ್ಣ ಪವರ್ ವಿತ್ ಲೀಡರ್ ತಂಡ ತಮ್ಮ ಜೊತೆ ಇರಲಿದೆ. ಅವರು ತಮ್ಮ ಮತಯಾಚನೆಯ ದಿನಚರಿನ ಸಂಪೂರ್ಣವಾಗಿ ಬಿತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತಿನ ದಿನಚರಿ ಬಗ್ಗೆ ಹೇಳೋದಾದ್ರೆ ಸರ್, ಇವತ್ತಿನ ದಿವಸ ನಾವು ಜರಗನಹಳ್ಳಿ ಭಾಗದ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಏನು ಇಲ್ಲಿಂದ ಪಾದಯಾತ್ರೆ ಅಂದರೆ ಸ್ವಾಭಿಮಾನದ ನಡಿಗೆ ಅಂತ. ಯಾಕೆಂದರೆ ಇವತ್ತಿನ ಚುನಾವಣೆ ನಿಮಗೆ ಗೊತ್ತಿದೆ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸ್ವಾಭಿಮಾನ ವರ್ಸಸ್ ದುಡ್ಡು ಅಂತ ಯಾವ್ದು ಗೆಲ್ಲುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗಾಗಲೇ ಜನ ಸಾಬೀತು ಮಾಡಿದ್ದಾರೆ, ಎಲ್ಲಿ ದುಡ್ಡು ಸ್ವಾಭಿಮಾನ ಅಂತ ನಿಲ್ಲುತ್ತೆ, ಸ್ವಾಭಿಮಾನನೇ ಗೆದ್ದಿದೆ, ದುಡ್ಡು ಎಲ್ಲೂ ಗೆದ್ದಿಲ್ಲ. ಸೊ ಮನ್ಸು ಗೆಲ್ಲಬೇಕಾದ್ರೆ ಸ್ವಾಭಿಮಾನ ಇರಬೇಕು, ದುಡ್ಡಲ್ಲಿ ಮನ್ಸು ಗೆಲ್ಲೋಕ್ಕಾಗಲ್ಲ. ಸೊ ಅದೊಂದು ಸ್ವಾಭಿಮಾನದ ಕಾಲ್ನಡಿಗೆ ಇಲ್ಲಿಂದ ಶುರು ಮಾಡ್ತಾ ಇದ್ವಿ. ಯಾಕಂದರೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಜರಗನಹಳ್ಳಿ ಬಂದು ಕುಬೇರ್ಮೂಲೆ, ಆ ಕುಬೇರ್ಮೂಲಲ್ಲಿ ನಮ್ಮ ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಮ್ಮ ಪ್ರಾರ್ಥನೆ ಸಲ್ಲಿಸಿ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ವಿ ಸರ್, ನಮ್ಮ ಲೀಡರ್ಗಳು ಹಾಗೂ ಕಾರ್ಯಕರ್ತರುಗಳ ಜೊತೆಗೆ. ತಮ್ಮ ಪ್ರಬಲ ಎದುರಾಳಿ ಎರಡು ಪಕ್ಷದ ಅಭ್ಯರ್ಥಿಗಳಿದ್ದಾರೆ, JDS ಮತ್ತು BJP. ಮೂರನೆಯ ಹ್ಯಾಟ್ರಿಕ್ ಗೆಲುವನ್ನು ಕೂಡ ಕನಸು ಕಾಣ್ತಿರುವಂತಹ ಸತೀಶ್ ರೆಡ್ಡಿ ಅವರಿಗೆ ಇಲ್ಲಿರುವಂತಹ ಮೈನಸ್ ಪಾಯಿಂಟ್ಗಳೇನು ಅಂತ? ಸರ್, ಈಗ ಅಭ್ಯರ್ಥಿಗಳು ಅಂತ ಬಂದರೆ ಇಂಡಿಪೆಂಡೆಂಟ್ ನಿಂತಿರ್ತಾರಲ್ಲ, ಅವರೂ ಸ್ಟ್ರಾಂಗ್ ಅಂತಲೇ ನಾನು ಭಾವಿಸ್ತೀನಿ ಸರ್. ನಾನು ನನ್ನ ಪ್ರಕಾರ ಯಾರೂ ಇಲ್ಲಿ ವೀಕ್ ಅಲ್ಲ, ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಏನು ಅಂದರೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ ಸರ್. ನಮ್ಮ ಮಂತ್ರನೇ ಅಭಿವೃದ್ಧಿ. ಅದಾದ ಮೇಲೆ ನಾವು ಕ್ಲಿಯರಾಗಿ ಎಲ್ಲ ಕಡೆನೂ ತಾವು ನೋಡಿರ್ಬೋದು, ಇವಾಗ ನಮ್ಮ ಒಂದು ಸ್ಲೋಗನ್ನೇ ನೋ ಕರಪ್ಷನ್ ನೋ ಅರಾಸ್ಮೆಂಟ್ ಅಂತ. ಯಾಕಂದರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ನಿಮಗೆ ಗೊತ್ತಿದೆ, ರಿಪಬ್ಲಿಕ್ ಆಫ್ ಬೊಮ್ಮನಹಳ್ಳಿ ಆಗಿಬಿಟ್ಟಿದೆ. ಯಾಕಂದರೆ ಇವತ್ತು ನಮಗೆ ಅನಿಸಿದ್ದನ್ನು ನಾವು ಮಾತಾಡೋ ಹಕ್ಕಿಲ್ಲ, ನಮ್ಮ ನೋವು ನಾವು ಹೇಳ್ಕೊಳ್ಳೋ ಹಕ್ಕಿಲ್ಲ. ಏನಾದರೂ ಮಾತಾಡಿದ್ರೆ ನಿಮಗೆ ಗೊತ್ತಿದೆ, ಕಾನೂನನ್ನ ಬಳಸ್ಕೊಂಡು ಪೊಲೀಸ್ ಇಲಾಖೆನ ಬಳಸ್ಕೊಂಡು ಯಾರ್ಯಾರಿಗೆ ಏನೇನು ತೊಂದರೆ ಕೊಡಬೇಕು ಕೊಡ್ತಾರೆ, ಅದನ್ನು ಬದಲಾಯಿಸಬೇಕು ಅಂತೇಳಿ ಜನ ನನ್ನ ಇವತ್ತು ಮುಂದೆ ನಿಲ್ಲಿಸಿ, ನಮ್ಮ ಲೀಡರ್ಗಳು ನೀನು ಬಾಪ, ನೀನು ಮುಂದೆ ಇರೋ, ನಾವು ನಿನ್ನಿಂದ ಶಕ್ತಿ ತುಂಬ್ತೀವಿ ಅಂತೇಳಿ ಕಾರ್ಯಕರ್ತರುಗಳ ಜೊತೆಯಲ್ಲಿ ಇವತ್ತು ನನ್ನ ಮುಂದೆ ಬಿಟ್ಟಿದ್ದಾರೆ. ತಾವು ಹೇಳಿದ್ರಿ ಅಭಿವೃದ್ಧಿ ಆಗಿಲ್ಲ ಅಂತ, 10 ವರ್ಷಗಳಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿನೇ ಆಗಿಲ್ವಾ? ಒಂದು. ಎರಡನೇದಾಗಿ, ತಾವು ಹೇಳದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ತಮಗೆ ಮತ ಹಾಕಬೇಕು ಅಂತ ಹೇಳಿದ್ರೆ ಯಾವ ಒಂದು ಅಂಶವನ್ನು ಪರಿಗಣಿಸಿ ಮತ ಹಾಕಬೇಕಾಗುತ್ತೆ ಇಲ್ಲಿನ ವಿಧಾನಸಭಾ ಕ್ಷೇತ್ರದ ಜನತೆ? ಸರ್, 2008 ಇಲ್ಲಿವರೆಗೂ ಒಬ್ಬ ವ್ಯಕ್ತಿಗೆ 15 ವರ್ಷ ಆಡಳಿತ ಮಾಡಿದ್ದಾರೆ, 15 ವರ್ಷ ಅವ್ರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀರಾ ಅಂತ. ನಾನು ನೋಡ್ದಂಗೆ ಸರ್, 2008 ಅಭಿವೃದ್ಧಿ ಮಾಡಿದ್ರು, 13 ರಿಂದ 23 ಲೂಟಿ ಮಾಡ್ಕೊಂಡು ಬಂದರು. ಯಾಕಂದರೆ ಇದನ್ನು ನಾನು ಹೇಳೋದಲ್ಲ, ನೀವೇ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ದೀರಾ. ಅದೇ ರೀತಿ ಅವರ ಗಿಮಿಕ್ಕು, ಕೋವಿಡ್ ಟೈಮಲ್ಲಿ ಬೆಡ್ ಸ್ಕ್ಯಾಮ್ಸು, ಇವೆಲ್ಲ ಸಾಕಷ್ಟು ಮಾಡಿದ್ದಾರೆ ಸರ್. ನೋಡಿ, ಇಲ್ಲಿ ನಮ್ಮ ಉದ್ದೇಶ ಬಂದು ಅಭಿವೃದ್ಧಿ, ಅದೇ ರೀತಿ ಭ್ರಷ್ಟಾಚಾರ ಮುಕ್ತ ಆಡಳಿತ, ಅದೇ ರೀತಿ ಯುವಕರಿಗೆ ಒಂದು ಆದ್ಯತೆ ಕೊಟ್ಟು ಕೆಲಸಗಳನ್ನ ಸೃಷ್ಟಿ ಮಾಡುವಂಥ ಕೆಲಸ, ಹೆಣ್ಮಕ್ಕಳಿಗೆ ಸೇಫ್ಟಿ ಹಾಗೂ ಫ್ರೀ ಉಚಿತ ನಿಲಯಗಳನ್ನ ಮಾಡಿ 1 ತಿಂಗಳು 2 ತಿಂಗಳ ಕಾಲ ಅವ್ರು 1 ರೂಪಾಯಿ ಯಾರಿಗೂ ಕಟ್ಟೋಂಗಿಲ್ಲ. ಅವ್ರು ಬಂದು ಕೆಲಸ ಹುಡ್ಕೊಂಡು ಸೆಟ್ಲ್ ಆಗೋವರೆಗೂ ಅಲ್ಲಿರ್ಬೋದು, ಆದಮೇಲೆ ಅವರು ಹೊರಗಡೆ ಹೋಗ್ಬೋದು. ಈ ರೀತಿ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಈ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆಗಬೇಕಾಗಿರೋ ಅಭಿವೃದ್ಧಿಗಳು ಆಗಲಿಲ್ಲ. ಬಟ್ ಫಂಡ್ಸ್ ಎಷ್ಟು ರಿಲೀಸ್ ಆಗಿದೆ ತಾವು ಯೋಚನೆ ಮಾಡಿ, ಫಂಡ್ಸ್ ಎಷ್ಟು ರಿಲೀಸ್ ಆಗಿದೆ, ಎಷ್ಟರ ಮಟ್ಟಕ್ಕೆ ಕೆಲಸ ಆಗಿದೆ, ಕಾಂಟ್ರಾಕ್ಟರ್ಗಳೆಲ್ಲ ಯಾರ್ಯಾರು ಅಂತ. ಬೇರೆ ಯಾರು ಕಾಂಟ್ರಾಕ್ಟರ್ಗಳು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬದುಕೋಕೆ ಆಗಲ್ಲ. ಕೆಲವೊಬ್ಬರು, ತುಂಬ ಕೆಲವೊಬ್ಬರು ಅವರು ಪಾರ್ಟ್ನರ್ಗಳು ನೆಂಟರು ಇಷ್ಟರು ಮಾತ್ರ ಬದುಕ್ತಾ ಇದ್ದಾರೆ ಹೊರತು ಇನ್ನು ಬಾಕಿ ಯಾರು ಬದುಕೋ ಅವಕಾಶಗಳು ಇಲ್ಲ, ಬದುಕೋಕ್ಕೂ ಇವ್ರು ಬಿಡಲ್ಲ. ಅಂದರೆ ಉಮಾಪತಿ ಶ್ರೀನಿವಾಸ್ ಗೌಡರು ಹೊಸಬ್ರು, ಇಲ್ಲಿಗೆ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡ್ತಿದ್ದಾರೆ, ಯಾಕೆ ಉಮಾಪತಿ ಶ್ರೀನಿವಾಸ್ ಗೌಡರಿಗೆ ಇಲ್ಲಿ ಮತ ಹಾಕಬೇಕು ಜನ ಅಂತ ಅನ್ನೋದು ಏನು, ಅಂತ ಒಂದು ಯೋಜನೆಗಳು ಏನು ನೀವು ಯೋಚನೆ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅಂತ ತಮ್ಮ ಒಂದು ಪಕ್ಷದ ಕಡೆಯಿಂದ ಮುಂದೆ ಅಧಿಕಾರಕ್ಕೆ ಬಂದಾಗ? ಸೊ ಏನಿದೆ ಅಂತ ಪ್ಲಾನ್ಸ್ ಏನು ಅಂತ ಇಲ್ಲಿನ ವಿಧಾನಸಭಾ ಕ್ಷೇತ್ರಕ್ಕೆ? ಸರ್, ಈ ಬಾರಿ ನಿಮಗೆ ಗೊತ್ತಿದೆ, ಯುವಕ ಅನ್ನೋದೇ ಒಂದು ನನ್ನ ಮೇಜರ್ ಅಡ್ವಾಂಟೇಜು. ಅದಾದಮೇಲೆ ಕಾಂಗ್ರೆಸ್ ಪಾರ್ಟಿ ಹಲೆ ಇದೆ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿರೋ 5 ಕಾರ್ಯಕ್ರಮಗಳು ತಮಗೆ ಗೊತ್ತಿರ್ಬೋದು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2000 ರೂಪಾಯಿ ಪ್ರತಿ ಮನೆ ಹಿರಿಯ ಹೆಣ್ಮಗುಗೆ ಕೊಡುವಂಥ ವ್ಯವಸ್ಥೆಗಳು, ಅದೇ ರೀತಿ ಅನ್ನಭಾಗ್ಯ ಸ್ಕೀಮಲ್ಲಿ ತಲಾ 10 ಕೆಜಿ ಅಕ್ಕಿ ಕೊಡುವಂಥ ಕಾರ್ಯಕ್ರಮ, ಗೃಹ ಜ್ಯೋತಿ ಸ್ಕೀಮ್ ಅಡಿಯಲ್ಲಿ 200 ಯೂನಿಟ್ ಫ್ರೀ ಇದು ಕೊಡೋದು, ಪವರ್ ಕೊಡೋದು, ಅದೇ ರೀತಿ ಹೆಣ್ಮಕ್ಕಳಿಗೆ ಉಚಿತ ಬಸ್ ಪಾಸ್ ಕೊಡುವಂಥ ವ್ಯವಸ್ಥೆ, ಯುವನಿಧಿ ಸ್ಕೀಮ್ ಅಡಿಯಲ್ಲಿ ಡಿಗ್ರಿ ಮಾಡಿರೋರಿಗೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗೋವರೆಗೂ 3000 ರೂಪಾಯಿ, ಹಾಗೂ
ಐಟಿಐ ಡಿಪ್ಲೊಮಾ ಮಾಡಿರೋರಿಗೆ 1.5 ರೂಪಾಯಿ. ಈ ಕಾರ್ಯಕ್ರಮಗಳೆಲ್ಲ ಜನಸ್ನೇಹಿ ಕಾರ್ಯಕ್ರಮ. ಆಮೇಲೆ ನೀವೇ ನೋಡಿರ್ಬೋದು, ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಯಾರಿಗೂ ತೊಂದರೆ ಕೊಡಲಿಲ್ಲ ಸರ್, ಯಾರಿಗೂ ಸಮಸ್ಯೆ ಇರಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಿಂದ ಇಳಿಯಿತು, ಕೋವಿಡ್ ಬಂತು, ಕೋವಿಡ್ ಬಂದಮೇಲೆ ಎಷ್ಟೆಲ್ಲ ಸ್ಕ್ಯಾಮ್ಸ್ ಆಯಿತು. ಸೊ ಇವಾಗ ನೀವೇ ಯೋಚನೆ ಮಾಡಿ, ಇವಾಗ ನಾನು ಅದನ್ನು ಜನಗಳ ಮುಂದೆ ಧ್ವನಿಯಾಗಿ ಅದನ್ನು ಹೇಳಿ ಜನಗಳಿಗೆ ಅರಿವು ಮಾಡಿಕೊಟ್ಟು 15 ವರ್ಷ ಒಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಬಾರಿ ಬದಲಾವಣೆಗಾಗಿ, ತಮಗೆ ಗೊತ್ತಿದೆ ಸರ್ ಬದಲಾವಣೆ ಜಗದ ನಿಯಮ, ಬದಲಾವಣೆ ಅನ್ನೋದು ಜಗದ ನಿಯಮ. ಆ ಬದಲಾವಣೆ ಮೇರೆಗೆ, ಜನಗಳ ಒತ್ತಾಯದ ಮೇರೆಗೆ, ನಮ್ಮ ಕಾರ್ಯಕರ್ತರು ಲೀಡರ್ಗಳ ಆಶೀರ್ವಾದದ ಮೇರೆಗೆ ಇವತ್ತು ನಾನು ಜನಗಳ ಮುಂದೆ ಒಬ್ಬ ಯುವಕನಾಗಿ ಕಾಂಗ್ರೆಸ್ ಪಾರ್ಟಿ ಅಲೆ ಇಟ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಲೀಡರ್ಗಳ ಒಂದು ಬೆಂಬಲದಿಂದ ಇವತ್ತು ಜನಗಳ ಹತ್ರ ನಿಂತು, ಮೊದಲನೇದಾಗಿ ನಾನು ಹೇಳಿದ್ನಲ್ಲ ಸರ್, 40 ಇವಾಗ ಅವ್ರು ಏನೇ ಅವ್ರ ಆರೋಪಗಳು ಮಾಡಿದ್ರು, ಪ್ರತ್ಯಾರೋಪ ಮಾಡಿದ್ರು, ಏನು ಕೊಡುಗೆ ಇದೆ ಅಂತ ಕೇಳಿದ್ರು, ನಾನು ಹೇಳೋದು ಇಷ್ಟೇ ಸರ್, ಅವಕಾಶ ಸಿಕ್ಕಿದ್ರೇ ನಾವು ಕೊಡುಗೆ ಕೊಡೋಕ್ಕಾಗೋದು. ಅವಕಾಶನ ಬೇಡ್ಕೊಂಡು ಜನಗಳ ಮುಂದೆ ಕೈ ಚಾಚಿ ಮತ ಬೇಡ್ತಾ ಇದ್ದೀವಿ. ತಾವು ಯುವಕರು, ಈ ಒಂದು ವಿಧಾನಸಭಾ ಕ್ಷೇತ್ರದ ಯುವಕರಿಗೆ ಹಾಗೂ ಫಸ್ಟ್ ಟೈಮ್ ಅವ್ರ ಸೆಕೆಂಡ್ ಟೈಮ್ ವೋಟರ್ಗಳಿಗೆ ಯಾವ ರೀತಿಯ ಸ್ಪೆಷಲ್ ಪ್ಯಾಕೇಜ್ಗಳೇನಾದರೂ ಇದೆಯಾ ಅಂತ ಸರ್? ಈಗಾಗಲೇ ತಾವು ನೋಡಿದಿರಿ, ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಭಾಳ ಇದೆ. ಸೊ ಅದನ್ನು ನೀಗಿಸೋ ನಿಟ್ಟಿನಲ್ಲಿ ಪ್ರತಿ ವರ್ಷ 5 ವರ್ಷಕ್ಕೆ ಲೆಕ್ಕ ಹಾಕ್ಕೊಂಡ್ರೆ 1 ವರ್ಷಕ್ಕೆ 5,000 ಜನಕ್ಕೆ ಕೆಲಸ ಕೊಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಇದು ಯಾವುದೋ ಸರ್ಕಾರದ ವತಿಯಿಂದ ಅಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ಲೀಡರು, ನಮ್ಮ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಪ್ರತಿ ವರ್ಷ 5,000 ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ. ಒಂದು ಎರಡನೇದು ಬಂದು ಈ ಭಾಗದಲ್ಲಿ ಆದಷ್ಟು ಈ ಹೊರಗಡೆಯಿಂದ ಬಂದು ನೆಲೆಸಿರೋರು ಜಾಸ್ತಿ ಇರೋದ್ರಿಂದ ದುಡಿಯೋಕೆ ಅಂತ ಬಂದಿರ್ತಾರೆ. ಇವತ್ತಿನ ಬಾಡಿಗೆ ಇರ್ಬೋದು, ಗ್ಯಾಸ್ ಬೆಲೆ ಇರ್ಬೋದು, ರೇಷನ್ ಬೆಲೆ ಇರ್ಬೋದು, ಊಟದ ಬೆಲೆ ಇರ್ಬೋದು, ಅವ್ರಿಗೇನು ಗಿಡ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಯಾರು ನಿಜವಾಗ್ಲೂ ಸಮಸ್ಯೆಯಲ್ಲಿದ್ದಾರೆ ಅಂಥವ್ರಿಗೆ ಉಚಿತ ವಸತಿ ನಿಲಯಗಳನ್ನ ವ್ಯವಸ್ಥೆ ಮಾಡಿಕೊಟ್ಟು 1 ವರ್ಷಗಳ ಕಾಲ ನಾವು ಅವ್ರನ್ನ ಕಾಪಾಡ್ಕೋತೀವಿ. 13ನೇ ತಿಂಗಳಿಂದ ಅವರು ಹೊರಗಡೆ ಹೋಗಿ ಇಂಡಿಪೆಂಡೆಂಟಾಗಿ ಅವ್ರ ಜೀವನ ಮಾಡಬೇಕು. ಯಾಕೆ ಗೊತ್ತಾ? ನಾವೊಂದು ಧೈರ್ಯ ಇಲ್ಲಿ ಕಷ್ಟದಲ್ಲಿದ್ದಾಗ ನಾವು ಮಾಡಬೇಕಾಗಿರೋದು ಏನಂದರೆ ಡಿಮೊರಲೈಸ್ ಮಾಡಬಾರ್ದು, ಅವ್ರಿಗೆ ಮೋಟಿವೇಟ್ ಮಾಡಿ ಕಾನ್ಫಿಡೆನ್ಸ್ ತುಂಬಬೇಕು. ಆ ಕಾನ್ಫಿಡೆನ್ಸ್ ತುಂಬೋ ಅಂತ ಕೆಲಸ ನಾವು ಮಾಡ್ತೀವಿ. ಅದಾದಮೇಲೆ ಈ ಭಾಗದಲ್ಲಿ ಬೊಮ್ಮನಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚು ಕಾರ್ಖಾನೆಗಳಿದ್ದಾವೆ. ಸೊ ನೀವು ನೋಡ್ಬೋದು, ಒಂದೇ ಒಂದು ಉಚಿತ ಆರೋಗ್ಯ ಕೇಂದ್ರ ಇಲ್ಲ, ಒಂದೇ ಒಂದು ಉಚಿತ ಈ ಹೆರಿಗೆ ಕೇಂದ್ರ ಇಲ್ಲ, ಡಯಾಲಿಸಿಸ್ ಸೆಂಟರ್ ಇಲ್ಲ. ಮಾಡ್ಬೋದಾಗಿತ್ತಲ್ವಾ ಸರ್? ಅದನ್ನು ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅದಾದಮೇಲೆ ತಮಗೆ ಗೊತ್ತಿರ್ಬೋದು, ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದು ಮೇನ್ ರೋಡ್ಗಳಲ್ಲಾಗಿದೆ, ಬಟ್ ಸಬ್ ರೋಡ್ಸ್ ಇರ್ಬೋದು. ಇವಾಗ ತಾವೇ ಬನ್ನಿ ಸರ್, ನಾನು ತೋರಿಸ್ತೀನಿ, ಬನ್ನಿ ತಾವೇ. 4 ವರ್ಷ 8 ತಿಂಗಳು ಏನೂ ಕೆಲಸ ನಡೀಲಿಲ್ಲ. ಇನ್ನೊಂದು 4 ತಿಂಗಳಲ್ಲಿ ಹಾಕಿರೋ ಟಾರ್ ಉಳಿತದ ಸರ್? ತಾವೇ ಯೋಚನೆ ಮಾಡಿ, ಒಂದು ಡ್ರೈನ್ ಮಾಡಲ್ಲ, ಡಿಶಿಲ್ಟ್ ಮಾಡಲ್ಲ, ಇವಾಗ ಎಲ್ಲಾದರೂ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಹಾಲಿಸುವಂಥ ಕೆಲಸ ಮಾಡಲ್ಲ. ಜನಗಳಿಗೆ ಬೇಕಾಗಿರೋ ಕೆಲಸ ಮಾಡಬೇಕು ಹೊರತು ನನಗೆ ಯಾವುದೋ ಕಮಿಷನ್ ಸಿಗುತ್ತೆ, ನನಗೆ ಯಾವುದೋ ಲಾಭ, ನನ್ನ ಪಾರ್ಟ್ನರ್ಗೇನೋ ಬಿಸ್ನೆಸ್ ಸಿಗುತ್ತೆ, ನಾನು ಕೆಲಸ ಮಾಡಿದ್ರೆ ಜನಕ್ಕೆ ಎಲ್ಲಿ ಇಷ್ಟ ಆಗ್ತದೆ? ಸೊ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ, ಬದಲಾವಣೆ ಬಯಸ್ತಾರೆ. ಆ ಬದಲಾವಣೆ ಮಂತ್ರ ನಡ್ಕೊಂಡು ನಾನು ಬರ್ತಾ ಇದ್ದೀನಿ ಸರ್. ಕಾಂಗ್ರೆಸ್ ಪಕ್ಷವನ್ನು ನೋಡಿ ಮತ ಹಾಕಬೇಕು ಅಥವಾ ಉಮಾಪತಿ ಶ್ರೀನಿವಾಸ್ ಅವ್ರನ್ನ ನೋಡಿ ಮತ ಹಾಕಬೇಕಾ? ಸರ್, ಕಾಂಗ್ರೆಸ್ ಪಕ್ಷ ನೋಡಿ ಸುಮಾರು 75% ಜನ ಮತ ಹಾಕ್ತಾರೆ. ಇನ್ನು 25% ನಮ್ಮ ಲೀಡರ್ಗಳ ಶ್ರಮ, ನಮ್ಮ ಕಾರ್ಯಕರ್ತರುಗಳ ದುಡಿಮೆ ಹಾಗೂ ನಮ್ಮ ಒಂದು ಶ್ರಮಕ್ಕೆ ಬೆಲೆ ಕೊಟ್ಟು ಇನ್ನು 25% ಜನ ವೋಟ್ ಹಾಕ್ತಾರೆ. ಓಕೆ ಸರ್, ಮತ್ತಷ್ಟು ಮಾತುಕತೆಗಳನ್ನು ಮುಂದಿನ ಗ್ರಾಮಗಳಲ್ಲಿ ಮುಂದುವರಿಸೋಣ. ಪವರ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಈಗಾಗಲೇ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದಲ್ಲಿ ತಮ್ಮ ಮತಬೇಟೆಯನ್ನು ಆರಂಭಿಸಿರುವಂತಹ ಉಮಾಪತಿ ಶ್ರೀನಿವಾಸ್ ಅವರು ಮತ್ತಷ್ಟು ಮಾತುಕತೆಗಳನ್ನು ಮುಂದಿನ ಹಂತದಲ್ಲಿ ನಡೆಸಲಿದ್ದಾರೆ.